ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿ ಉಪ್ಪಿಟ್ಟು ಅಂದರೆ ಸಾಬುದಾನ ಕಿಚಡಿ ಹೇಗೆ ಮಾಡೋದು ಅಂತ ನೋಡ್ಕೋಬರೋಣ. ತುಂಬ ಈಸಿಯಾಗಿ ನೀವು ಇದನ್ನು ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 2 ಕಪ್ ಆಗುವಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು 2 ಕಪ್ ಆಗುವಷ್ಟು ತೊಗೊಂಡು ಇದನ್ನು 2-3 ಸಲ ನಾನು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಸೊ 2-3 ಸಲ ತೊಳ್ಕೊಂಡು ಆದಮೇಲೆ ಇದಕ್ಕೆ ಎಲ್ಲ ನೀರನ್ನ ತೆಗೆದು ಬಿಡಬೇಕು ತೊಳ್ಕೊಂಡು. ಸೊ ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ, ಇದು ಮುಳುಗೋ ಅಷ್ಟು ನೀರೇನು ಬೇಕಾಗಲ್ಲ. 1/4 ಕಪ್ ಅಷ್ಟು ಹಾಕಿ ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನು ಒಂದು 4 ಅವರ್ಸ್ ಬಿಡಬೇಕು. ನೀವು ಆಫ್ಟರ್ 2 ಅವರ್ಸ್, ಒಂದು 2 ತಾಸು ಆದಮೇಲೆ ಈ ರೀತಿ ಆಗಿರುತ್ತೆ. ಸೊ ತುಂಬ ನೋಡ್ಕೋಬೇಕು. ಒಂದು ಸಲ ತುಂಬ ಡ್ರೈ ಆಗಿದ್ದರೆ, ಸ್ವಲ್ಪ ನೀರು ಬೇಕು ಅನಿಸಿದರೆ 2 ತಾಸು ಆದಮೇಲೆ ಇದಕ್ಕೆ ಇನ್ನೊಂದು 1/4 ಕಪ್ ಆಗುವಷ್ಟು ನೀರನ್ನ ಹಾಕೋಬೇಕು. ಸೊ ಟೋಟಲಿ ಇದನ್ನು 4 ಅವರ್ಸ್ ಬಿಡಬೇಕು. ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಕೊಂಬಿಡಿ. ಸಬ್ಬಕ್ಕಿ ನೆನೆ ಹಾಕಿ 4 ಅವರ್ಸ್ ಆಗಿದೆ. ಸೊ ಒಗ್ಗರಣೆಗೋಸ್ಕರ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಂಡು ಆದಮೇಲೆ ಇದು ಸಿಡಿದಾದಮೇಲೆ ಇದಕ್ಕೆ ಒಂಚೂರು ಜೀರಿಗೆ, ಹಾಗೆ ಇಲ್ಲಿ ನಾನು ಜೀರಿಗೆ ಹಾಕೊಂಡು ಆದಮೇಲೆ ಒಂದು 2 ಆಲೂಗಡ್ಡೆ ಮೀಡಿಯಂ ಸೈಜ್ನ ನಾನು ಚಿಕ್ಕದಾಗಿ ಈರುಳ್ಳಿ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಆಲೂಗಡ್ಡೆ ಹಾಕ್ಕೊಳ್ಳಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇದೇ ಮೇನ್ ಇಂಗ್ರೀಡಿಯೆಂಟ್. ಇದು ಸಾಸಿವೆ ಜೀರಿಗೆ ಆದಮೇಲೆ ಈ ಪೊಟ್ಯಾಟೋನ ಆಲೂಗಡ್ಡೆನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಸೇರಿಸಬೇಕು, ಯಾಕಂದರೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾವು ಹಸಿ ಪೊಟ್ಯಾಟೊ ಹಾಕಿರೋದ್ರಿಂದ ಇದು ಗೋಲ್ಡನ್ ಫ್ರೈ ಆಗೋ ತನಕ ನೀವು ಫ್ರೈ ಮಾಡ್ಕೋಬೇಕು. ಇದು ಆದಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ 1 ಕಪ್ ಆಗುವಷ್ಟು ಈರುಳ್ಳಿನ ನಾನಿಲ್ಲಿ ಸೇರಿಸಿದ್ದೀನಿ. ಇದು ಎರಡೂ ಇನ್ನೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಇದು ಫ್ರೈ ಆಗಬೇಕಾದ್ರೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಸೊ ಆದ್ದರಿಂದ ಉಪ್ಪು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ಉಪ್ಪನ್ನ ಈ ಟೈಮಲ್ಲಿ. ಇದು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿನ ಸೇರಿಸ್ಕೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು. ಇದು ತುಂಬ ಖಾರ ಇರೋದ್ರಿಂದ ನಾನು ಸ್ವಲ್ಪ 1 ಮೆಣಸಿನ್ಕಾಯಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದು ಆದಮೇಲೆ ಇದಕ್ಕೆ ಒಂದು 1/2 ಟೇಬಲ್ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಮೇನ್ ಹೈಲೈಟ್ ಅಂದರೆ ಸ್ವಲ್ಪ ಕಲರು, ಸ್ವಲ್ಪ ಅರಿಶಿನ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ಆದಮೇಲೆ ಇದಕ್ಕೆ ನಾನು ಒಂದು ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜನ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿರೋದದು. ಇಲ್ಲಿ 4 ಅವರ್ಸ್ ಆದಮೇಲೆ ಸಾಬುದಾನಿ ಈ ರೀತಿ ರೆಡಿ ಆಗಿದೆ. ಇದನ್ನು ಡೈರೆಕ್ಟ್ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ. ಸೊ ಎಷ್ಟು ಬೇಕು ಅಷ್ಟು ಸಬ್ಬಕ್ಕಿನ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಬಕ್ಕಿ ಹಾಕಿದ ತಕ್ಷಣವೇ ನಾನು ಮುಂಚೆನೇ ತೋರಿಸಿರೋ ಅಂಥ ಕಡಲೆ ಬೀಜದ ಪುಡಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಕಡಲೆನ ಅದನ್ನು ಸಿಪ್ಪೆ ತೆಗೆದು ನಾನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಒಂದು 3 ಟೇಬಲ್ಸ್ಪೂನ್ ಅಷ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಸೇರಿಸ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಕಡಲೆ ಬೀಜದ ಪುಡಿನೇ ಇದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ನಾನು 1/2 ಲೆಮನ್ನ ನಾನು ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ, ತುಂಬ ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಷ್ಟು ಈಸಿ ಅಂದರೆ ಮಾಡ್ಕೊಳ್ಳೋದು, ಸುಮ್ಮನೆ ಒಂದು ನೆನೆ ಹಾಕ್ಬಿಟ್ಟು ಸಬ್ಬಕ್ಕಿನ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಆಲೂಗಡ್ಡೆ ಮತ್ತು ಕಡಲೆಬೀಜದ ಪುಡಿ ಇದು ಎರಡು ಇದಕ್ಕೆ ಹೈಲೈಟು, ತುಂಬ ಚೆನ್ನಾಗಿರುತ್ತೆ. ಈಗೇನು ಇನ್ನೇನು ಶಿವರಾತ್ರಿನೂ ಬಂತು, ಶಿವರಾತ್ರಿಯಲ್ಲಿ ತುಂಬ ಜನ ಮಾಡ್ಕೋತಾರೆ ಇದನ್ನು ಉಪವಾಸ ಇದ್ದಾಗ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 3-4 ಮಿನಿಟ್ಸ್ ಬೇಯಿಸಿದರೆ ಸಾಕು. ಸ್ವಲ್ಪ ಆವಾಗವಾಗ ಕೈ ಆಡಿಸ್ತಿರ್ಬೇಕು ಮಧ್ಯ ಮಧ್ಯ. ಸೊ 3-4 ಮಿನಿಟ್ಸ್ ಆದಮೇಲೆ ಇದನ್ನು ಸರ್ವ್ ಮಾಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ನೀವು ಟ್ರೈ ಮಾಡಿ. ಇದು ನಾನ್ ಸ್ಟಿಕ್ಕಿಯಾಗಿ ಬರಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ. ನೀವು ಸುಮ್ಮನೆ ನೀರು ಹಾಕ್ಬಿಟ್ಟು ಅದನ್ನು ನೆನೆ ಹಾಕಿ ಆಮೇಲೆ ಇಲ್ಲೂ ನೀರನ್ನ ಎಲ್ಲೂ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಎಷ್ಟು ಒಂದು 1/4 ಕಪ್ ಅಷ್ಟು ಒಂದು ಸಲ ಇನ್ನೊಂದು ಸಲ 1/4 ಕಪ್ ಅಷ್ಟು ನಾವೇನು ಯೂಸ್ ಮಾಡಿದ್ದೀವಿ ಅಷ್ಟೇ ನೀರು ಸಾಕಾಗುತ್ತೆ. ತುಂಬ ನೀರು ಹಾಕಿದರೆ ಅದು ಒಂಥರ ಅಂಟಂಟಾಗಿ ಆಗೋಗುತ್ತೆ ಸಾಬುದಾನಿ. ಶಿವರಾತ್ರಿಗೆ ಉಪವಾಸ ಇರೋರು ತುಂಬ ಜನ ಇದನ್ನು ಮಾಡ್ಕೊಂಡು ತಿಂತಾರೆ. ಸೊ ಶಿವರಾತ್ರಿಗೆ ಉಪವಾಸ ಯಾರ್ಯಾರು ಇರ್ತೀರಾ ಅವ್ರು ಮಾಡ್ಕೊಳ್ಳೋದಾದರೆ ಅರಿಶಿನ ಮತ್ತು ಇದಕ್ಕೆ ಈರುಳ್ಳಿನ ಸ್ಕಿಪ್ ಮಾಡಿಬಿಟ್ಟು ಮಾಡಿಕೊಂಡು ತಿನ್ಬೋದು.
ಸೊ ಇದನ್ನ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಂಗ್ ಮಾಡ್ತೀರಾ ಅಂತಂದ್ರೆ ರಾತ್ರಿನೂ ನೆನೆ ಹಾಕ್ಬೋದು. ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು 2 hours ಆದ್ಮೇಲೆ ನಾನು ಹೇಳೋ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ರಾತ್ರಿ ಫುಲ್ ಇಡೀ ಇದನ್ನ ನೆನೆ ಹಾಕೊಂಡು ಇಟ್ಕೋಬಹುದು. ಹಿಂಗ್ ಮಾಡೋರಾದ್ರೆ 4 hours ಸಾಕು ನಾನು ಹೇಳಿರುವಂತ ಪ್ರೊಸೀಜರ್ನ ಫಾಲೋ ಮಾಡಿ. ಥ್ಯಾಂಕ್ ಯು.